ಈಗ ಮೂರು ಹೇಳಿದೆ, ಕಣ್ಣು ನೋಡ್ತದೆ ಪ್ರಪಂಚ ಕಾಣ್ತದೆ, ಕಣ್ಣು ಒಂದು, ಮನಸ್ಸು ನೋಡ್ತದೆ ಕಣ್ಣು ಕಾಣ್ತದೆ, ಮನಸ್ಸಿಗೆ ಕಣ್ಣು ಗೊತ್ತಾಗೋದಾಗ್ತದೆ, ಮನಸ್ಸು ದೃಕ್ ದೃಕ್ ಎರಡು, ಸಾಕ್ಷಿ ಮನಸ್ಸನ್ನು ನೋಡ್ತದೆ, ಮನಸ್ಸು ದೃಕ್ ಮೂರು. ಆಯಿತಾ, ಈ ಮೂರು ದೃಕ್ ಮೂರು ದೃಕ್ಗಳ ಮಧ್ಯೆ ಏನು ಸಂಬಂಧ ಇದೆ ನೋಡ, ದೃಶ್ಯ ಹೇಗೂ ನಾನಲ್ಲ ಬಿಡ್ಬಿಡಿ, ಅದನ್ನು ಮೂರು ದೃಕ್ಗಳಿಗೆ ಮಧ್ಯೆ ಏನು ಸಂಬಂಧ ಅಂತ, ಈ ಸಂಬಂಧ ಏನಂದ್ರೆ ಸೂರ್ಯ ಮತ್ತು ಚಂದ್ರ ಮತ್ತು ಭೂಮಿಗೆ ಹೇಗೆ ಸಂಬಂಧ ಇದೆಯೋ ಹಾಗೆ. ಸೂರ್ಯನಿಗೆ ಬೆಳಕಿದೆ, ಸೂರ್ಯನಿಗೆ ಬೆಳಕು ಯಾರು ಕೊಡೋದಿಲ್ಲ, ಸೂರ್ಯನಿಗೆ ಬಾಡಿಗೆ ಬೆಳಕಿಲ್ಲ, ಸೂರ್ಯ ಸ್ವಯಂ ಪ್ರಕಾಶ. ಚಂದ್ರನಿಗೆ ಬೆಳಕಿಲ್ಲ, ಸೂರ್ಯನ ಬೆಳಕನ್ನು ಚಂದ್ರ ಪ್ರತಿಫಲನ ಮಾಡಿ ಭೂಮಿ ಮೇಲೆ ಬೀಳ್ತಾರೆ. ಆಯಿತಾ, ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಾಗ ಎರಡಾಗ್ತದೆ, ಒಂದು ಚಂದ್ರ ಕಾಣ್ತಾನೆ, ಕಡೆ ಚಂದ್ರನ ಪ್ರತಿಫಲನ ಭೂಮಿ ಮೇಲೆ ಕಾಣ್ತದೆ, ಎರಡಾಯಿತು, ಚಂದ್ರ ಕಾಣ್ತಾನೆ, ಚಂದ್ರ ಮೇಲೆ ಪ್ರತಿಫಲನ ಭೂಮಿ. ಸೊ ಭೂಮಿಯಲ್ಲಿ ನಿಂತದ್ದು ಕಾಣ್ತದೆ ಅವಾಗ. ಆಯಿತಾ, ಹಾಗಿದ್ರೆ ಎಷ್ಟು ಬೆಳಕುಗಳಿದ್ದಾವೆ, ಬೆಳಕು ಎಷ್ಟಿದೆ? ಏ, ಚಂದ್ರನ ಬೆಳಕಲ್ಲಿ ಎಲ್ಲ ಕಾಣ್ತದೆ, ಚಂದ್ರನ ಬೆಳಕಿದೆಯಾ? ಇದ್ದದ್ದು ಸೂರ್ಯನ ಬೆಳಕೇ ಚಂದ್ರನ ಬೆಳಕ ಕಾಣ್ತಾ ಇದೆ. ಆತ್ಮದ ಬೆಳಕು ಅದೇ ಆತ್ಮಜ್ಯೋತಿ, ಆ ಆತ್ಮಜ್ಯೋತಿಯಲ್ಲಿ ಪ್ರಪಂಚ ಕಾಣ್ತಾ ಇದೆ. ಅದು ನಾನು ಹೇಳಿದನು ನನ್ನ ಕಣ್ಣಿಗೆ ಕಾಣ್ತಾ ಇದೆ ಅಂತ ಹೇಳಿದೆ, ಕಣ್ಣಿಗೆ ಕಾಣುವ ಶಕ್ತಿ ಇಲ್ಲ, ನನ್ನ ಮನಸ್ಸಿಗೆ ಗೊತ್ತಾಗತ್ತೆ, ಮನಸ್ಸಿಗೆ ಗೊತ್ತಾಗೋ ಶಕ್ತಿ ಇಲ್ಲ, ಆತ್ಮನಿಗೆ ಮಾತ್ರ ಗೊತ್ತಾಗೋ ಶಕ್ತಿ ಜ್ಞಾನ, ಅದೇ ದೃಕ್, ಉಳಿದವೆಲ್ಲ ದೃಶ್ಯಗಳು. ಸೊ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದಾಗ ಸೂರ್ಯ ದೃಕ್ ಆದರೆ ಚಂದ್ರ ದೃಶ್ಯ ಆದ, ಈಗ ಚಂದ್ರ ಕಾಣಿಸುವಾದ, ಚಂದ್ರ ಕಾಣಿಸುವಾದ ಮಾತ್ರ ಅಲ್ಲ, ಚಂದ್ರ ಬೆಳಕು ಭೂಮಿ ಮೇಲೆ ಇಡ್ತದೆ, ಈಗ ಚಂದ್ರ ದೃಕ್ಕು ಆದ. ಬಂದದ, ಆದರೆ ಸೂರ್ಯ ದೃಕ್ ಮಾತ್ರ, ಸೂರ್ಯನನ್ನು ಕಾಣೋರು ಯಾ, ಸೂರ್ಯನಿಗೆ ಬೆಳಕು ಕೊಡೋರು ಯಾರು ಇಲ್ಲ. ಹಾಗೆ ಸಾಕ್ಷಿಗೆ ಬೆಳಕು ಕೊಡೋರು ಯಾರು ಇಲ್ಲ, ಸಾಕ್ಷಿಯೇ ಬೆಳಕು, ಅದೇ ಪರಮಾತ್ಮ, ಅದು ಸ್ವಯಂ ಜ್ಯೋತಿ, ತಾನೇ ಬೆಳಕು. ಆ ಸಾಕ್ಷಿಯ ಬೆಳಕು ಮನಸ್ಸಿನ ಮೇಲೆ ಬಿದ್ದಾಗ ಮನಸ್ಸು ಕಾಣಿಸುವಾಗುತ್ತೆ, ಮನಸ್ಸು ದೃಕ್ ಆಗುತ್ತೆ, ಮನಸ್ಸು ದೃಶ್ಯ ಆಗುತ್ತೆ. ಯಾರಿಗೆ? ಸಾಕ್ಷಿಗೆ ಮನಸ್ಸು ಕಾಣಿಸುವಾಗುತ್ತೆ, ಸಾಕ್ಷಿಗೆ ದೃಶ್ಯ ಆಗುತ್ತೆ ಮನಸ್ಸು. ಅದೇ ಸಮಯಕ್ಕೆ ಮನಸ್ಸು ಕೂಡ ದೃಕ್ ಆಗುತ್ತೆ, ಯಾಕಂದ್ರೆ ಮನಸ್ಸಿನ ಬೆಳಕು ಇಂದ್ರಿಯಗಳ ಮೇಲೆ ಬೀಳ್ತದೆ, ಮನಸ್ಸು ದೃಕ್ ಆಗುತ್ತೆ, ಇಂದ್ರಿಯಗಳು ಬಿಡ್ತದೆ, ಇಂದ್ರಿಯಗಳು ಬಿದ್ದಾಗ ಇಂದ್ರಿಯಗಳು ದೃಶ್ಯ ಆಗ್ತವೆ. ಯಾರಿಗೆ? ಮನಸ್ಸಿಗೆ. ಆಯಿತಾ, ಇಂದ್ರಿಯಗಳ ಬೆಳಕು ಪ್ರಪಂಚದ ಮೇಲೆ ಬೀಳ್ತದೆ, ಪ್ರಪಂಚ ದೃಕ್ ಆಗುತ್ತೆ, ದೃಶ್ಯ ಆಗುತ್ತೆ, ಕಣ್ಣು ದೃಕ್ ಆಗುತ್ತೆ. ಗೊತ್ತಾಯ್ತಾ, ಇರೋದು ಒಂದೇ ಬೆಳಕು, ಆತ್ಮನ ಬೆಳಕು, ಸಾಕ್ಷಿ, ಅದು ಅದ್ವೈತ, ಅದು ಎರಡಿಲ್ಲ ಅಲ್ಲಿ. ಅರ್ಥ ಆಗಿದೆಯಾ? ಸೊ ಈ ಮೂರು ಮೂರು ನೋಡುವ ಮೂಲಕ, ದೃಕ್ ಮೂರು ದೃಕ್ಗಳ ಮೂಲಕ ಜೀವ ಅಂದರೆ ಏನು ಅಂತ ವಿಶ್ಲೇಷಣೆ ಮಾಡ್ತಿದ್ದಾರೆ. ಯಾ ಇದರಲ್ಲಿ ಜೀವ ಅಂದರೆ ದೃಕ್ ನಂಬರ್ ಒನ್, ದೃಕ್ ನಂಬರ್ ಟು, ದೃಕ್ ನಂಬರ್ ತ್ರೀ, ಮೂರು ಸೇರ್ತವೆ ಜೀವ. ಇದರಲ್ಲಿ ವಿಶೇಷ ಅಂದರೆ ದೃಕ್ ನಂಬರ್ ಎರಡು ಮತ್ತು ದೃಕ್ ನಂಬರ್ ಮೂರು ಅವು ಸತ್ಯ ಅಲ್ಲ, ಅವು ಮಿಥ್ಯ. ಯಾಕಂದರೆ ಅವುಗಳಿಗೆ ಚೇತನ ಇಲ್ಲ, ಅವು ಜಡವು, ಅವು ಬಂದು ಕೇವಲ ರಿಫ್ಲೆಕ್ಟಿಂಗ್ ಸರ್ಫೇಸ್, ಅದು ಅವು ಜಡ. ಆಯಿತಾ, ಚೇತನ ಇರೋದು ಒಂದೇ ಒಂದು, ಅದು ಆತ್ಮ. ಸೊ ಹಾಗಾಗ್ಬಿಟ್ಟು ಇವೆರಡು ಮಿಥ್ಯ, ಆತ್ಮ ಮಾತ್ರ ಸತ್ಯ. ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳೋದೆ ದೃಕ್ ದೃಶ್ಯ ವಿವೇಕ.